ಸ್ನೇಹಿತರೆ ನಮಸ್ಕಾರ ಸೌಜನ್ಯ ಅಪಹರಣ ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣ ಹನ್ನೊಂದು ವರ್ಷಗಳ ನಂತರದಲ್ಲಿ ನಾಡಿನಾದ್ಯಂತ ದೊಡ್ಡ ಸಂಚಲನವನ್ನು ಇದೆ ನಾಡಿನಾದ್ಯಂತ ಚಳುವಳಿಗಳು ಆಂದೋಲನಗಳು ತೀವ್ರಗೊಳ್ತಾ ಇದ್ದಾವೆ ಈ ಸೌಜನ್ಯ ಅಪಹರಣಕ್ಕೆ ಹತ್ತು ದಿನಗಳ ಮುಂಚಿತವಾಗಿ ಅದೇ ಸ್ಥಳದಲ್ಲಿ ಅಂದರೆ ಬೆಳ್ತಂಗಡಿಯ ಪ್ರದೇಶದಲ್ಲೇ ಜೋಡಿಕೊಲೆಯಾಗಿತ್ತು ಆನೆ ಮಾವುತರಾಗಿದ್ದಂತಹ ನಾರಾಯಣ ಸಾಪಲ್ಯ ಮತ್ತು ಅವರ ಸೋದರಿ ಯಮುನಾ ಸಾಫಲ್ಯ ಅನ್ನುವವರೇ ಕೊಲೆಗೆ ಈಡಾಗಿರುವಂಥವರು ಆ ಪ್ರಕರಣಗಳ ಬಗ್ಗೆನೂ ಕೂಡ ಬೆಳ್ತಂಗಡಿಯ ಆರಶಕ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆದರೆ ಇದುವರೆಗೂ ಕೂಡ ಆ ಹತ್ಯೆಯನ್ನು ಮಾಡಿದಂಥವರು ಯಾರು ಅನ್ನೋದು ಇನ್ನೂ ನಿಗೂಢವಾಗಿದೆ ನಾರಾಯಣ ಸಾಪಲ್ಯ ಅವರು ತಮ್ಮ ಇರಿಕರಿಂದ ಬಂದಿದ್ದಂತಹ ಮನೆ ಇದ್ದ ಆಸ್ತಿಯನ್ನು ಪ್ರಮುಖ ಸ್ಥಳದಲ್ಲಿ ಹೊಂದಿದ್ದರು ಆ ಆಸ್ತಿಯನ್ನು ಕಬಳಿಸುವುದಕ್ಕಾಗಿಯೇ ಈ ಜೋಡಿ ಕೊಲೆ ನಡೆದಿರಬಹುದು ಅನ್ನುವ ಸಂದೇಹಗಳು ಇದ್ದೇ ಇವೆ ಹೀಗಾಗಿನೇ ಒಡನಾಡಿಯ ಸಂಸ್ಥೆಯವರು ಈ ಜೋಡಿ ಕೊಲೆಯ ರಹಸ್ಯವನ್ನು ಭೇದಿಸಬೇಕು ಅನ್ನುವ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹತ್ಯೆಯಾದಂತಹ ನಾರಾಯಣ ಸಾಪಲ್ಯ ಮತ್ತು ಯಮುನಾ ಸಾಫಲ್ಯ ಅವರ ಕುಟುಂಬದ ವ್ಯಕ್ತಿಯನ್ನು ಖುದ್ದಾಗಿ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಸಂದರ್ಶನ ಮಾಡಿದ್ದಾರೆ ಆ ಸಂದರ್ಶನ ಮತ್ತು ಆ ಜೋಡಿ ಹತ್ಯೆಯ ವಿಚಾರಗಳ ವಿವರಗಳನ್ನು ಸುದ್ದಿವಾಹಿನಿಯು ಇಂದು ಪ್ರಸಾರ ಮಾಡಲಿದೆ ತಪ್ಪದೆ ನೋಡಿ ಸೌಜನ್ಯಗೆ ನ್ಯಾಯ ಹೇಗೆ ದೊರೆಯಬೇಕಾಗಿದೆಯೋ ಈ ಜೋಡಿ ಹತ್ಯೆಯ ಹಿಂದಿರುವ ಕಾಳದ ಕೈಗಳು ಕೂಡ ಬಯಲಿಗೆ ಬರಬೇಕಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ತಪ್ಪದೆ ಇಂದು ಈ ವಿಡಿಯೋಗಳನ್ನು ವಿವರಗಳನ್ನು ನೋಡುವಂತೆ ಕೋರುತ್ತೇನೆ